ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇಮಾ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಒಂದಷ್ಟು ಕಿಚನ್ ಟಿಪ್ಸ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಪ್ರತಿದಿನ ಜೀವನದಲ್ಲಿ ತುಂಬಾ ಯೂಸ್ ಆಗುತ್ತೆ. ಇವತ್ತು ನಾನು ತಿಳಿಸಿರೋ ಈ ಕಿಚನ್ ಟಿಪ್ಸ್ಗಳು ಭಾಳಷ್ಟು ಜನಕ್ಕೆ ಗೊತ್ತಿರ್ಬೋದು. ಸೊ ನಾನು ಯಾರಿಗೆ ಗೊತ್ತಿಲ್ಲ ಅವರಿಗೆ ಯೂಸ್ ಆಗಲಿ ಅಂತ ಹೇಳಿ ನಾನು ತಿಳಿಸ್ತಾ ಇದ್ದೀನಿ. ಇದು ಕಾಮನ್ ಕಿಚನ್ ಟಿಪ್ಸೇನೆ. ಸೊ ಇದರಲ್ಲಿ ಮೊದಲನೇ ಕಿಚನ್ ಟಿಪ್ ಬಂದು, ನಾವು ಪ್ರತಿನಿತ್ಯ ತರಕಾರಿಗಳನ್ನ ಕಟ್ ಮಾಡಬೇಕಾದ್ರೆ ಸೆಲ್ಫ್ ಮೇಲೆ ಅಥವಾ ಕೆಳಗಡೆ ಚೆಲ್ಲೋದ್ರಿಂದ ಅಲ್ಲೆಲ್ಲ ತುಂಬಾ ಗಲೀಜಾಗ್ತಾ ಹೋಗುತ್ತೆ. ಈ ರೀತಿಯಾಗಿ ಪ್ಲೇಟಲ್ಲಿ ಹಾಕೊಳ್ಳೋದ್ರಿಂದ ತರಕಾರಿ ಎಲ್ಲ ಹೆಚ್ಚಾದ್ಮೇಲೆ ಡೈರೆಕ್ಟಾಗಿ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬೋದು. ಟಿಪ್ ನಂಬರ್ 2 ಬಂದು, ವಾಟರ್ ಬಾಟಲ್ ಈ ಥರ ಕೊಳೆ ಆಗಿರುತ್ತಲ್ವ, ಅದನ್ನ ಒಳಗಡೆ ಬ್ರಷ್ ಹಾಕಿ ಕ್ಲೀನ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳುವಾಗ ಏನು ಮಾಡಬೇಕು ಅಂದರೆ, ಈ ರೀತಿಯಾಗಿ ಮೊಟ್ಟೆ ಬೇಯಿಸಿರೋ ಸಿಪ್ಪೆಗಳಿರುತ್ತಲ್ವ ಅದನ್ನ ಸಣ್ಣದಾಗಿ ಪುಡಿ ಮಾಡಿಬಿಟ್ಟು ಈ ಬಾಟಲ್ ಒಳಗಡೆ ಹಾಕಿ, ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡಿಬಿಟ್ಟು ಬಾಟಲ್ ಒಳಗಡೆ ಹಾಕಿ, ಇದನ್ನು ಪ್ಲಾಸ್ಟಿಕ್ ಬಾಟಲ್ ಅಂತ ಅಲ್ಲ, ನೀವು ಫ್ಲಾಸ್ಕ್ ಇರ್ಬೋದು, ಬೇರೆ ಯಾವುದಾದ್ರೂ ಬಾಟಲ್ಗಳೆಲ್ಲನೂ ಕ್ಲೀನ್ ಮಾಡಲಿಕ್ಕೆ, ಬ್ರಷ್ ಯಾವುದಾಗಲಿ ಒಳಗಡೆ ಕೈ ಹಾಕಿ ಕ್ಲೀನ್ ಮಾಡಲಿಕ್ಕಾಗಲ್ಲ, ಅದಕ್ಕೆಲ್ಲ ಈ ರೀತಿಯಾಗಿ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಮಾಡಿಬಿಟ್ಟು ಮೊಟ್ಟೆ ಸಿಪ್ಪೆಗಳನ್ನ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಸಾಲ್ಟ್ ಸೇರಿಸಿ. ಸಾಲ್ಟ್ ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ, ಈ ಮೊಟ್ಟೆ ಸಿಪ್ಪೆಗಳು ಒಳಗಡೆ ಹಾಕಿರೋದು ಸ್ಮೆಲ್ ಬರಲ್ಲ, ಮತ್ತು ಬಾಟಲಲ್ಲಿ ಯಾವುದಾದ್ರು ಒಳಗಡೆ ಬ್ಯಾಕ್ಟೀರಿಯಾ ಎಲ್ಲ ಇದ್ದರೆ ಹೋಗ್ಬಿಡುತ್ತೆ. ಸೊ ಈ ಮೊಟ್ಟೆ ಸಿಪ್ಪೆ ಹಾಕ್ಬಿಟ್ಟು ಅದಕ್ಕೆ 1 ಟೇಬಲ್ಸ್ಪೂನಷ್ಟು ಸಾಲ್ಟ್ ಸೇರಿಸಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬಾಟಲ್ನ ಶೇಕ್ ಮಾಡಿ, ಆವಾಗೇನಾಗುತ್ತೆ ಅಂತಂದರೆ ಏನಾದರೂ ಕೊಳೆಗಳಿದ್ದರೆ ಒಳಗಡೆ ಅಥವಾ ಏನಾದರೂ ಸ್ಮೆಲ್ ಇದ್ದರೆ ಎಲ್ಲ ಕಂಪ್ಲೀಟಾಗಿ ಹೋಗುತ್ತೆ. ಸೊ ಈ ರೀತಿಯಾಗಿ ಬಾಟಲ್ಗೆ ನೀರು ಹಾಕ್ಬಿಟ್ಟು ಶೇಕ್ ಮಾಡಿ 1-5 to 10 minutes ಬಿಟ್ಬಿಟ್ಟು ವಾಶ್ ಮಾಡಿದ್ರೆ ನಿಮ್ಮ ಬಾಟಲ್ ಹೊಸ ಬಾಟಲ್ ರೀತಿಯೇ ಆಗುತ್ತೆ. ಅದು ಈ ರೀತಿಯಾಗಿ ಚೆನ್ನಾಗಿ ಶೇಕ್ ಮಾಡಿ ಅವಾಗೆಲ್ಲಾದರೂ ಒಳಗಡೆ ಎಲ್ಲ ಕೊಳೆ ಎಲ್ಲ ಕಟ್ಕೊಂಡಿದ್ರೆ ತುಂಬ ಚೆನ್ನಾಗಿ ಬಿಡುತ್ತೆ. ಈ ಟಿಪ್ನ ನೀವು ಟ್ರೈ ಮಾಡಿ ನೋಡಿ. ಮತ್ತು ನೆಕ್ಸ್ಟ್ 3rd ಟಿಪ್ ಬಂದು, ಇವಾಗ ಟಿಪ್ ನಂಬರ್ 3, ಇದು ಬಂದು ನಿಮ್ಮದು ಡೈಲಿ ಚಾಪಿಂಗ್ ಬೋರ್ಡ್ನ ಯೂಸ್ ಮಾಡ್ತಿರಲ್ವ, ಯೂಸ್ ಮಾಡಿ ಈ ರೀತಿಯಾಗಿ ತುಂಬ ಕೊಳೆಗಳಾಗಿರುತ್ತಲ್ವ ಇದು, ಮತ್ತು ಇದರಲ್ಲಿ ಆ ಕೊಳೆಗಳ ಜೊತೆಗೆ ಬ್ಯಾಕ್ಟೀರಿಯಾಗಳು ಕೂಡ ಸೇರ್ಕೊಂಡಿರ್ಬೋದು ನಮಗೆ ಗೊತ್ತಿಲ್ಲದೆ. ಸೊ ಅದನ್ನು ಕ್ಲೀನ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಅಂದರೆ, ಸ್ವಲ್ಪ ಸಾಲ್ಟ್ ತೊಗೊಳ್ಳಿ, ಪೌಡರ್ ಸಾಲ್ಟು ತೊಗೊಂಡು, ನಿಂಬೆಹಣ್ಣು ಇರುತ್ತಲ್ವ, ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಇದನ್ನು ಸ್ಕ್ರಬ್ ಮಾಡಿ ಚಾಪರ್ನ. ಈ ರೀತಿಯಾಗಿ ಸ್ಕ್ರಬ್ ಮಾಡೋದ್ರಿಂದ ಬ್ಯಾಕ್ಟೀರಿಯಾಗಳಿರ್ಬೋದು ಮತ್ತು ಯಾವುದೇ ರೀತಿಯಾದ ಹಳೆ ಕೊಳೆಗಳು ಕೂಡ ಹೋಗ್ಬಿಟ್ಟು ಚಾಪರ್ ತುಂಬ ಫ್ರೆಶ್ ಆಗಿ ಚೆನ್ನಾಗಿ ಆಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಸ್ಕ್ರಬ್ ಮಾಡಿ 1-10 minutes ಅದನ್ನು ಬಿಡಿ. ತಕ್ಷಣ ವಾಶ್ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಬಿಟ್ಟು ಆಮೇಲೆ ನೀಟಾಗಿ ಮಾಮೂಲಿ ಹೆಂಗೆ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ತೀರಾ ಈ ರೀತಿಯಾಗಿ ವಾಶ್ ಮಾಡೋದ್ರಿಂದ ಚಾಪರ್ ಬೋರ್ಡು ತುಂಬಾ ಚೆನ್ನಾಗಿ ಆಗುತ್ತೆ. ಇದು ಒಂದು ಟಿಪ್ಪು. ಇದೆಲ್ಲ ಆಲ್ಮೋಸ್ಟ್ ಜನಗಳಿಗೆ ಗೊತ್ತಿರುತ್ತೆ, ಬಟ್ ಯಾರಿಗೆ ಗೊತ್ತಿರಲ್ಲ ಅವರಿಗೆ ಯೂಸ್ ಆಗಲಿ ಅಂತ ಹೇಳಿ ತೋರಿಸಿದ್ದೀನಿ. ಸೊ ಇದನ್ನೆಲ್ಲ ನಾನು ಡೈಲಿ ಲೈಫಲ್ಲಿ ಯೂಸ್ ಮಾಡೋದು. ಸೊ ಇದೊಂದು ಟಿಪ್ಪು, ಟ್ರೈ ಮಾಡಿ ನೋಡಿ ಇದನ್ನು ಕೂಡ. ನಾನು ನೆಕ್ಸ್ಟ್ ಟಿಪ್ ಬಂದು ಟಿಪ್ ನಂಬರ್ ಫೋರ್ ಬಂದು ವೆಜಿಟೇಬಲ್ ಆ್ಯಂಡಿ ಚಾಪರ್. ಇದ್ರ ಬಗ್ಗೆ ಆಲ್ರೆಡಿ ನಾನು ವೀಡಿಯೋ ಹಾಕಿದ್ದೀನಿ, ಬಟ್ ಇದನ್ನು ನೀವು ನೋಡಿಲ್ಲ ಅಂತ ಅಂದರೆ ಚೆಕ್ ಮಾಡಿ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದಂತ. ಈ ರೀತಿಯಾಗಿ ಒಂದು ಬ್ಲೇಡ್ ಕೊಟ್ಟಿರ್ತಾರೆ, ಇದರಲ್ಲಿ ನೀವು ನಿಮ್ಮದು ಹಾಫ್ ಆ್ಯನ್ ಅವರಲ್ಲಿ ಮಾಡೋ ಕೆಲಸನ 10 minutesಲ್ಲಿ ಮುಗಿಸ್ಬಿಡ್ಬೋದು. ಎಲ್ಲ ತರಕಾರಿಗಳನ್ನ ಒಂದೇ ಸಲ ಹಾಕಿ ಹೆಚ್ಚಿಬಿಡ್ಬೋದು. ಇದರಿಂದ ನಿಮಗೆ ಟೈಮ್ ತುಂಬಾ ಸೇವ್ ಆಗುತ್ತೆ. ಮಾರ್ನಿಂಗ್ ಬ್ಯುಸಿ ಲೈಫಲ್ಲಿ ನೀವು ಅರೆಬರೆಯಲ್ಲಿ ಮಾಡಬೇಕಾದ್ರೆ ಈ ಚಾಪರ್ನ ಯೂಸ್ ಮಾಡಿದ್ರೆ ತುಂಬ ವೇಗವಾಗಿ ಕೆಲಸ ಆಗುತ್ತೆ. ನಿಮ್ಮ ಮಕ್ಕಳು ಕೈಲಿ ಕೂಡ ಕೊಟ್ಟರೂನು ಅವ್ರು ಕೂಡ ನಾನು ತರಕಾರಿ ಹೆಚ್ಬೋದು, ಅಷ್ಟು ಚೆನ್ನಾಗಿದೆ ಇದು. ನೆಕ್ಸ್ಟ್ ಟಿಪ್ ನಂಬರ್ 5 ಬಂದು, ನಾವೆಲ್ಲರೂ ಜ್ಯೂಸು ಸ್ಪ್ರೈಟ್ ಎಲ್ಲ ತೊಗೊಂಡಾದ್ಮೇಲೆ ಯೂಸ್ ಮಾಡಿದ್ಮೇಲೆ ಆ ಬಾಟಲ್ನ ಎಸಿತೀವಲ್ವ, ಆ ಬಾಟಲಿಂದ ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಕೋಬೋದು ಅಂತಂದರೆ, ಒಂದು ಚಾಕುನ ಬಿಸಿ ಮಾಡಿಬಿಟ್ಟು ಇದು ಹಾಫ್ ಆಫ್ ಡಿವೈಡ್ ಮಾಡ್ಕೊಳ್ಳಿ ಬಾಟಲ್ನ. ಫಸ್ಟ್ ಹಾಫ್ ಇರುತ್ತೆ ಅಲ್ವಾ ಬಾಟಲ್ನು, ಆ ಫಸ್ಟ್ ಹಾಫ್ನ ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಆ ಗ್ರಾಸರಿ ಐಟಮ್ನ ಬಾಕ್ಸ್ಗಳಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಲೈಕ್ ಆಲ್ಕಿ ಥರ ಇದನ್ನ ಯೂಸ್ ಮಾಡಿಕೊಂಡ್ರೆ ಸಾಮಾನುಗಳು ಚೆಲ್ಲಲ್ಲ, ಸೊ ನಿಮಗೆ ವೇಸ್ಟ್ ಆಗೋಂಥ ಐಟಮ್ ಬರಲ್ಲ. ನಾನಿಲ್ಲಿ ಜಸ್ಟ್ ಅವಲಕ್ಕಿ ತೋರಿಸ್ತಾ ಇದ್ದೀನಿ. ನೀವು ರವೆ ಎಲ್ಲ ಹಾಕೋಬೇಕಾದ್ರೆ ಇದು ಯೂಸ್ ಆಗುತ್ತೆ, ಅವಲಕ್ಕಿಗೆಲ್ಲ ಏನು ಬೇಕಿಲ್ಲ. ಬಟ್ ನಾನು ರವೆ ಇರಲಿಲ್ಲ ಅಂತೇಳಿ ಅವಲಕ್ಕಿಯಲ್ಲಿ ತೋರಿಸ್ತಾ ಇದ್ದೀನಿ. ನೀವೆಲ್ಲ ಯಾವುದಾದ್ರೂ ಕಾಳುಗಳು ಅದೆಲ್ಲ ಚೆಲ್ಲುತ್ತೆ ಅನ್ನೋದನ್ನೆಲ್ಲ ಈ ರೀತಿಯಾಗಿ ಆಲ್ಕಿ ಥರ ಯೂಸ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಇಟ್ಕೊಂಡು ಹಾಕಿದ್ರೆ ಇದು ಚೆಲ್ಲಲ್ಲ. ಸೊ ಇದು ಒಂದು ಟಿಪ್ನ ನೀವು ಟ್ರೈ ಮಾಡಿ ನೋಡಿ, ರೀಯೂಸ್ ಮಾಡ್ಬೋದು ಬಾಟಲ್ಗಳನ್ನ ಯಾವ ರೀತಿಯಾಗಿ ಅಂತ ಹೇಳಿ.
ನೆಕ್ಸ್ಟ್ ಬಂದು ಈ ಕೆಳಗಡೆದು ಪಾರ್ಟ್ ಇರುತ್ತೆ ಅಲ್ವಾ, ಇದನ್ನು ನೀವು ಸಿಂಕ್ ಹತ್ರ ಎಲ್ಲ ನಾವು ಏನಾದರೂ ಬೇಳೆಗಳು ಅಥವಾ ಮೆಣಸಿನಕಾಯಿ ಈ ರೀತಿಯಾಗಿ ಕರಿಬೇವು ಎಲ್ಲ ಇರುತ್ತಲ್ವ ಸಿಂಕ್ ಹತ್ರ ಎಲ್ಲ, ಅದು ಕಟ್ಕೊಳ್ಳುತ್ತಲ್ವ, ಆ ರೀತಿಯಾಗಿ ಕಟ್ಕೊಳ್ಬಾರ್ದು ಅಂತಂದರೆ ಇದನ್ನು ಸಿಂಕ್ ಹತ್ರ ಇಟ್ಕೊಂಡು ನೀವು ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ನೀವು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಇದನ್ನು ತಗೊಂಡು ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ಬೋದು. ನೆಕ್ಸ್ಟು ಟಿಪ್ ನಂಬರ್ 6 ಬಂದು, ಬಹಳಷ್ಟು ಜನಗಳ ಮನೆಯಲ್ಲಿ ಜಾಗ ಕಮ್ಮಿ ಇರುತ್ತೆ, ಅವರಿಗೆ ಒಂದಷ್ಟು ಅಡುಗೆ ಮನೆಯಲ್ಲಿ ಜಾಗ ಕಮ್ಮಿ ಇದ್ದಾಗ ಬಾಕ್ಸ್ಗಳನ್ನ ಜಾಸ್ತಿ ಇಟ್ಕೊಳ್ಳಿಕ್ಕೆ ಆಗಲ್ಲ ಅಂಥವ್ರು ಈ ರೀತಿಯಾದ ಸ್ಪೈಸ್ ಜಾರ್ನ ಯೂಸ್ ಮಾಡ್ಬೋದು. ನಾನು ಇದನ್ನು ಶಾಪ್ಜಿಯಿಂದ ಪರ್ಚೇಸ್ ಮಾಡಿದ್ದು, ಬಟ್ ಇವಾಗ ಈ ರೀತಿಯಾದ ಸ್ಪೈಸ್ ಜಾರ್ ಸಿಗ್ತಾ ಇಲ್ಲ ಶಾಪ್ಜಿಯಲ್ಲಿ. ಇಲ್ಲಿ ನಾನು ಬೇರೆ ಐಟಮ್ನ ತೋರಿಸಿದ್ದೀನಿ ನೋಡಿ ಇಮೇಜಲ್ಲಿ, ಆ ರೀತಿಯಾದ ಸ್ಪೈಸ್ ಜಾರ್ಸು ಸಿಗ್ತಾ ಇದೆ ತುಂಬ ಕಮ್ಮಿ ಬೆಲೆಗೆ. ನೀವು ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು, ನಿಮಗೆ ತುಂಬ ಸ್ಪೇಸ್ ಸೇವ್ ಆಗುತ್ತೆ. ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಇದ್ದವರು ಈ ರೀತಿಯಾಗಿ ಯೂಸ್ ಮಾಡೋದ್ರಿಂದ ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ, ತುಂಬ ಕ್ಯೂಟಾಗಿ ಕೂಡ ಕಾಣುತ್ತೆ. ಸೊ ನೀವು ಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೀವು ಈ ಕಿಚನ್ ಐಟಮ್ನ ಪರ್ಚೇಸ್.